ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 ರುಪೀಸ್ ಅಲ್ಲಿ ಒಳ್ಳೆ ಡಿಸ್ಪ್ಲೇ ಅಂಡ್ ಲೋಡೆಡ್ ವಿತ್ ಫೀಚರ್ಸ್ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ, ನಾಯ್ಸ್ ಅವರು April 1st ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ವೈಬ್ರೆಂಟ್ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಅವರ ಕಲರ್ ಫಿಟ್ ಐಕಾನ್ 3. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಇದು ಅವೈಲೇಬಲ್ ಇದೆ ಅಂಡ್ ಫೀಚರ್ಸ್ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಸ್ ಅ ಕ್ಯಾಟಗರಿ ಲೀಡರ್. ನಾಯ್ಸ್ ಇಸ್ ಪ್ರೌಡ್ ಟು ಬಿ ದ ಫಸ್ಟ್ ಹೋಮ್ ಗ್ರೋನ್ ಬ್ರ್ಯಾಂಡ್ ಟು ಲೋಕಲೈಸ್ ಸ್ಮಾರ್ಟ್ ವೇರಬಲ್ ಪ್ರೊಡಕ್ಷನ್ ಮೇಕ್ ಇನ್ ಇಂಡಿಯಾ. ಇವತ್ತು ಹೆಣ್ಮಕ್ಳಿಗೆ ನಾನು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಾ ಇದೆ ಹೆಣ್ಮಕ್ಳ ಲೈಫ್ ಅಲ್ಲಿ ಲಿಪ್ಸ್ಟಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಹುಡುಗಿರಂತೂ ಲಿಪ್ಸ್ಟಿಕ್ ಇಲ್ಲದೆ ಆ ಚೆನ್ನೆ ಹೋಗೋದಿಲ್ಲ. ಈ ನಾರ್ಮಲ್ ಲಿಪ್ಸ್ಟಿಕ್ಸ್ ನ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಎಲ್ಲ ತುಂಬಾನೇ ಡ್ರೈ ಅಂಡ್ ಡ್ಯಾಮೇಜ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಫ್ರೀಕ್ವೆಂಟ್ ಆಗಿ ಲಿಪ್ ಬಾಮ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಆಗ ನನ್ಗೆ ಎಷ್ಟೊಂದ್ ಸರಿ ಅನ್ಸಿದೆ, ಯಾಕೆ ಲಿಪ್ಸ್ಟಿಕ್ಸ್ ಒಂದು ಲಿಪ್ ಕೇರ್ ಆಗಿ ಆಕ್ಟ್ ಮಾಡಬಾರ್ದು ಅಂತ. ನಿಮಗೂ ಕೂಡ ಹಾಗೆ ಅನ್ಸಿದೆಲ್ಲ. ಆಗ ನನ್ಗೆ ಈ ನ್ಯೂರ್ಡ್ ಪ್ರೀಮಿಯಂ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಸ್ ಬಗ್ಗೆ ಗೊತ್ತಾಯ್ತು. ಇದ್ರಲ್ಲಂತೂ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಲೈಕ್ ಜೊಜೊಬ ಆಯಿಲ್, ಆಲ್ಮಂಡ್ ಆಯಿಲ್ ಅಂಡ್ ವಿಟಮಿನ್ ಇ ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಲಿಪ್ಸ್ಟಿಕ್ಸ್ ನ ಅಪ್ಲೈ ಮಾಡಿದ್ರೆ ನಮ್ಮ ಲಿಪ್ಸ್ ಎಲ್ಲ ತುಂಬಾನೇ ಸಾಫ್ಟ್ ಅಂಡ್ ಹೈಡ್ರೇಟೆಡ್ ಆಗಿರುತ್ತೆ. ಅಂಡ್ ಯಾವುದೇ ಒಂದು ಲಿಪ್ ಬಾಮ್ ನ ನಾವು ಅಪ್ಲೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಒನ್ಸ್ ನಾವು ಲಿಪ್ಸ್ಟಿಕ್ಸ್ ನ ವೇರ್ ಮಾಡಿದ್ರೆ ಅಪ್ಲೈ ಮಾಡಿದ್ರೆ ಸಾಕು, ನಮ್ಗೆ 12 hours ವರೆಗೂ ಅದು ಲಾಸ್ಟ್ ಆಗುತ್ತೆ. ಇನ್ನು ನಾರ್ಮಲ್ ಲಿಪ್ಸ್ಟಿಕ್ಸ್ ಅಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂಡ್ ಟಾಕ್ಸಿನ್ಸ್ ಇರೋದ್ರಿಂದ ನಮ್ಮ ಲಿಪ್ಸ್ ಬಂದು ತುಂಬಾನೇ ಡ್ರೈ ಅಂಡ್ ಡ್ಯಾಮೇಜ್ ಆಗಿರುತ್ತೆ. ಅಂಡ್ ಈವನ್ ನಾವು ಡಾರ್ಕ್ ಪಿಗ್ಮೆಂಟೇಷನ್ ನ ಕೂಡ ಲಿಪ್ ಮೇಲೆ ಅಬ್ಸರ್ವ್ ಮಾಡಬಹುದು. ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಬಂದು ನಮ್ಮ ಲಿಪ್ ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಲಿಪ್ಸ್ ನ ಇನ್ನೂ ಡ್ರೈ ಮಾಡುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇವತ್ತೇ ರೈಟ್ ಅವೇ ನೀವು ನ್ಯೂಡ್ ಲಿಪ್ಸ್ಟಿಕ್ ಗೆ ಸ್ವಿಚ್ ಆಗಿ. ಈ ಲಿಪ್ಸ್ಟಿಕ್ಸ್ ಬಂದು ನಮಗೆ 12 different ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರೂ ಮ್ಯಾಟ್ ಫಿನಿಶ್ ಬೋರ್ ಆಯ್ತಾ, ಫ್ರೀಯಾಗಿ ನಮಗೆ ಗ್ಲಾಸ್ ಲಿಕ್ವಿಡ್ ನ ಕೂಡ ಕೊಟ್ಟಿದ್ದಾರೆ. ಈ ಗ್ಲಾಸಿ ಲಿಕ್ವಿಡ್ ನ ನಾವು ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಮ್ಯಾಟ್ ಫಿನಿಶ್ ಬಂದು ಗ್ಲಾಸಿ ಫಿನಿಶ್ ಆಗಿ ನಾವು ಈಸಿಯಾಗಿ ಚೇಂಜ್ ಆಗೋದನ್ನ ನೋಡಬಹುದು. ಅಂಡ್ ಈ ಲಿಪ್ಸ್ಟಿಕ್ಸ್ ಬಂದು ಸ್ಮಚ್ ಪ್ರೂಫ್, ಹಾಗೆ ಟ್ರಾನ್ಸ್ಫರ್ ಪ್ರೂಫ್ ಅಂಡ್ ಲೈಟ್ ವೈಟ್ ಕೂಡ. ಈ ಲಿಪ್ಸ್ಟಿಕ್ಸ್ ಬಂದು ನಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಂಡ್ ನ್ಯೂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅಫೋರ್ಡ್ ಪ್ರೈಸಬಲ್ ಸಿಗ್ತಾ ಇದೆ. ಲಿಪ್ಸ್ಟಿಕ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಪರ್ಚೇಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ರೈಟ್ ಅವೇ ನೀವು ಪರ್ಚೇಸ್ ಮಾಡಿ. ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಕಲರ್ಫಿಟ್ ಐಕಾನ್ 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿ ನ ನೋಡಬಹುದು. ಇನ್ನೊಂದ್ ಸೈಡ್ ಅಲ್ಲಿ ನಮಗೆ ಸ್ಮಾರ್ಟ್ ವಾಚ್ ನ ಸ್ಪೆಸಿಫಿಕೇಶನ್ಸ್ ನೆಲ್ಲ ಅವರು ಲಿಸ್ಟ್ ಆನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಆಗಿರೋದನ್ನ ನೋಡಬಹುದು. ಇನ್ನು ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಅಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1,999 ರುಪೀಸ್ ಗೆ ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಅದಾದ್ಮೇಲೆ 2,499 ರುಪೀಸ್ ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 6 different ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ರೋಸ್ ಕಲರ್ ಅವ್ರು ಕಳಿಸಿದ್ದಾರೆ. ಸೊ ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ರಿಜಿಸ್ಟರ್ ಯುವರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಒಂದು ಕಾರ್ಡ್ ನ ನೋಡಬಹುದು. ಸೊ ಅದಾದ್ಮೇಲೆ ನಾಯ್ಸ್ ಮೇಕರ್ ಸ್ಟಿಕರ್ಸ್ ನ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಒಳಗಡೆ ವಾಚ್ ನ ನೋಡಬಹುದು. ಸೊ ವಾಚ್ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಇನ್ನೇನಿದೆ ಅಂತ ನಾವು ಚೆಕ್ ಮಾಡೋಣ. ವಾವ್, ಆಕ್ಚುಲಿ ಸಖತ್ತು ಡಿಫ್ರೆಂಟ್ ಆಗಿದೆ ಈ ಕಲರ್. ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯೂಲ್ ನ ನೋಡಬಹುದು, ಹೇಗೆ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತಾರೆ. ಇನ್ನು ವಾಚ್ ಬಂದ್ರೆ ಆಕ್ಚುಲಿ ಕಲರ್ ಅಂತೂ ನೋಡೋದಿಕ್ಕೆ ಸಖತ್ತು ಡಿಫ್ರೆಂಟ್ ಆಗಿದೆ. ಮ್ಯಾಟ್ ಫಿನಿಶ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನ ಓಪನ್ ಮಾಡೋಣ ಅಂಡ್ ಇದನ್ನ ಈಗ ಫಸ್ಟ್ ಅನ್ರ್ಯಾಪ್ ಮಾಡೋಣ. ಪ್ರೊಟೆಕ್ಷನ್ ಶೀಟ್ ಕೊಟ್ಟಿದ್ದಾರೆ ನಮ್ಗೆ. ವಾವ್, ನೋಡೋದಿಕ್ಕೆ ಸಖತ್ತಾಗಿದೆ, ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಅಂಡ್ ಸ್ಟ್ರಾಪ್ ಫುಲ್ ನಮ್ಗೆ ಒಂಥರ ಫುಲ್ ಸಾಫ್ಟ್ ಅಂಡ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಈ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋಣ. ಪೇರ್ ಮಾಡೋದಕ್ಕೆ ಫಸ್ಟ್ ನಾವು ನಾಯ್ಸ್ ಫಿಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಟ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಒನ್ಸ್ ಡೌನ್ಲೋಡ್ ಮಾಡಾದ್ಮೇಲೆ ಅಪ್ಲಿಕೇಶನ್ ನೋಡೋದಕ್ಕೆ ಇಂಟರ್ಫೇಸ್ ಈ ತರ ಇದೆ. ಸೊ ಬನ್ನಿ ಈಗ ಪೇರಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ಸೊ ನಾವೀಗ ನೋಡಬಹುದು ಹೋಮ್ ಸ್ಕ್ರೀನ್ ಅಲ್ಲಿ ಲುಕಿಂಗ್ ಫಾರ್ ಯರ್ ಡಿವೈಸ್ ಅಂತ ಇದೆ. ಅಲ್ಲಿ ಐಕಾನ್ 3 ಅಂತ ಬಂದಿದೆ. ಇವಾಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದೀನಿ. ಸೊ ಪೇರಿಂಗ್, ಕೀಪ್ ಯೋರ್ ವಾಚ್ ನಿಯರ್ ಟು ಯೋರ್ ಫೋನ್. ಸೊ ವಾಚ್ ಫೋನ್ ಪಕ್ಕನೇ ಇದೆ. ಎಸ್, ಪೇರಿಂಗ್ ಸಕ್ಸಸ್ಫುಲ್ ಅಂತ ಬಂದಿದೆ ನಾವು ಈ ಸ್ಕ್ರೀನ್ ಅಲ್ಲಿ ನೋಡಬಹುದು. ಅಲೋ ನಾಯ್ಸ್ ಫಿಟ್ ಟು ಸೆಂಡ್ ಯು ನೋಟಿಫಿಕೇಶನ್. ಎಸ್ ಅಲೋ, ಯುವರ್ ಐಕಾನ್ 3 ಇಸ್ ಸಕ್ಸಸ್ಫುಲಿ ಪೇರ್ಡ್. ತುಂಬಾನೇ ಸಿಂಪಲ್ ಆಗಿದೆ ಅಂಡ್ ಬೇಗನೆ ಪೇರಿಂಗ್ ಕೂಡ ಆಯ್ತು.
ನಾ ಐಕಾನ್ ತ್ರೀ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಡಿಸ್ಪ್ಲೇ ಬಂದು 1.91 inches TFT ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸೊಲ್ಯೂಷನ್ ಬಂದು ಇದ್ರಲ್ಲಿ ನಮ್ಗೆ 240x296 ಪಿಕ್ಸೆಲ್ಸ್ ಇದೆ. ಸೊ ಇದರಿಂದ ನಾವು ನೋಡಬಹುದು ಸ್ಕ್ರೀನ್ ಎಷ್ಟು ಹ್ಯೂಜ್ ಆಗಿ ಕಾಣಿಸ್ತಿದೆ, ಅಂಡ್ ಥಿನ್ ಬ್ರೆಜಿಲ್ಸ್ ನ ನಮಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಗೆ ವ್ಯೂಯಿಂಗ್ ಏರಿಯಾ ಕೂಡ ಅಷ್ಟೇ ತುಂಬಾನೇ ಹ್ಯೂಜ್ ಆಗಿ ಕಾಣಿಸ್ತಾ ಇದೆ, ಅಂಡ್ ಸಖತ್ತು ಬ್ರೈಟ್ ಅಂಡ್ ಬೋಲ್ಡ್ ಆಗಿ ಕಾಣಿಸ್ತಿದೆ ಡಿಸ್ಪ್ಲೇ ಅಂತೂ. ಅಂಡ್ ನಮ್ಗೆ ಇದ್ರಲ್ಲಿ ಬ್ರೈಟ್ನೆಸ್ 500 nits ಇರೋದ್ರಿಂದ ಆರಾಮಾಗಿ ಸ್ಮಾರ್ಟ್ ವಾಚ್ ನ ನಾವು ಆಚೆ ಕೂಡ ವೇರ್ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನೇ ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಫ್ರೇಮ್ ಬಂದು ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಈ ಫ್ರೇಮ್ ಬಂದು ನಮ್ಗೆ 2 types ಇದೆ, ಗ್ಲಾಸಿ ಫಿನಿಶ್ ಅಂಡ್ ಮ್ಯಾಟ್ ಫಿನಿಶ್. ನಮ್ಗೆ ಮ್ಯಾಟ್ ಫಿನಿಶ್ ನ ಕಳಿಸಿದ್ದಾರೆ. ಅಂಡ್ ಇಲ್ಲೊಂದು ಫಿಸಿಕಲ್ ಬಟನ್ ನೋಡಬಹುದು, ಇದು ಬಂದು ಫಂಕ್ಷನಲ್ ಕ್ರೌನ್ ಬಟನ್, ಇದು ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಅಂಡ್ ಸೈಡ್ ಅಲ್ಲಿ ನಾವು ಒಂದು ಹ್ಯೂಜ್ ಸ್ಪೀಕರ್ ನೇ ನೋಡಬಹುದು, ಅಂಡ್ ಇನ್ನೊಂದು ಸೈಡ್ ಬ್ಯಾಕ್ ಸೈಡ್ ಇಲ್ಲಿ ನಾವು ಮೈಕ್ ನ ನೋಡಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮ್ಗೆ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ, ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಸೀರಿಯಸ್ಲಿ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡಲೇಬೇಕು. ನಾಯ್ಸ್ ಅವ್ರ ಸ್ಟ್ರಾಪ್ ಕ್ವಾಲಿಟಿ ಯಾವಾಗಲೂ ಚೆನ್ನಾಗಿರುತ್ತೆ. ಅಂಡ್ ಈ ನಡುವೆ ನಾಯ್ಸ್ ಅವರಂತೂ ಸಖತ್ತು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವ್ರ ಸ್ಟ್ರಾಪ್ಸ್ ನೆಲ್ಲ ಲಾಂಚ್ ಮಾಡ್ತಾ ಇದಾರೆ. ಈ ಕಲರ್ ಅಂತೂ ಸಖತ್ತು ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಅಂಡ್ ಸಖತ್ತು ಸ್ಮೂತ್ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ಇದ್ರಲ್ಲಿ ನಮಗೆ 5.1 ಇದೆ, ನಮಗೆ ಬೆಟರ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಅಂಡ್ ಇದು ಬಂದು IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 240mAh ಬ್ಯಾಟರಿ ನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಆದ್ರೆ ಆರಾಮಾಗಿ ನಾವು 7 days ವರೆಗೂ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಬಹುದು. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದರಲ್ಲಿ ನನಗೆ ರೋಬೋ ವಾಚ್ ಫೇಸ್ ಅಂತೂ ತುಂಬಾನೇ ಇಷ್ಟ ಆಯಿತು, ಅದನ್ನ ನನಗೆ ನಾನು ವಾಚ್ ಫೇಸ್ ಆಗಿ ಸೆಟ್ ಮಾಡಿದ್ದೀನಿ. ಈ ವಾಚ್ ಫೇಸಸ್ ನ ನಾವು ಫಂಕ್ಷನಲ್ ಕ್ರೌನ್ ಬಟನ್ ನ ಯೂಸ್ ಮಾಡ್ಕೊಂಡು ಕೂಡ ಈಸಿಲಿ ನ್ಯಾವಿಗೇಟ್ ಮಾಡ್ಕೋಬಹುದು, ಚೇಂಜ್ ಅಂಡ್ ಸೆಟ್ ಕೂಡ ಮಾಡ್ಕೋಬಹುದು. ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನಾವು ಈ ಸ್ಮಾರ್ಟ್ ವಾಚ್ ನಲ್ಲಿ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಕೆಳಗಡೆಯಿಂದ ಮೇಲ್ಗಡೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನೆಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ಯಾಟರಿ ಪರ್ಸೆಂಟೇಜ್ ಆಗಿರ್ಬೋದು, ಟಾರ್ಚ್ ನ ಎನೇಬಲ್ ಮಾಡಬಹುದು, D&D ಅಂಡ್ ಇವನ್ ನಾವು ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡ್ಕೋಬಹುದು. ಲೆಫ್ಟ್ ಇಂದ ರೈಟ್ ನಾವು ಸ್ವೈಪ್ ಮಾಡಿದ್ರೆ ನಮ್ಗೆ ಇಲ್ಲಿ ರನ್ನಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ, ಕ್ವಿಕ್ ಆಕ್ಸೆಸ್ ಮೆನು ಓಪನ್ ಮಾಡ್ಕೋಬಹುದು. ಇನ್ನು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನಮ್ಗೆ ಇಲ್ಲಿ ನಮ್ QR ಕೋಡ್ ನ ಆಡ್ ಮಾಡೋ ಆಪ್ಷನ್ ಬರುತ್ತೆ. ನಮ್ಗೆ Paytm ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, QR ಕೋಡ್ ನ ಆಡ್ ಮಾಡ್ಕೋಬಿಟ್ಟು ನಿಮ್ಮ ಟ್ರಾನ್ಸಾಕ್ಷನ್ ನ ನಾವು ಈಸಿಯಾಗಿ ಮಾಡ್ಕೋಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಈ ಫಂಕ್ಷನಲ್ ಕ್ರೌನ್ ಬಟನ್ ನ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಒಂದೇ ಸೈಡ್ ಅಲ್ಲಿ ಒಂದೇ ಕಡೆ ನಾವು ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಈ ಫಂಕ್ಷನಲ್ ಕ್ರೌನ್ ಬಟನ್ ಇಂದ ನಾವು ಈ ತರ ಜಸ್ಟ್ ರೊಟೇಟ್ ಮಾಡ್ತಾ ಇದ್ರೆ ಈಸಿಲಿ ನ್ಯಾವಿಗೇಟ್ ಕೂಡ ಮಾಡ್ಕೋಬಹುದು, ಸಖತ್ತು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಈ ಫಂಕ್ಷನಲ್ ಕ್ರೌನ್ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ. ಓವರ್ ಆಗಿ ಇಂಟರ್ಫೇಸ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾಯ್ಸ್ ColorFit ಐಕಾನ್ 3 ನ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾವು ಈ ವಾಚ್ ಅಲ್ಲಿ ಹಾರ್ಟ್ ರೇಟ್, ಸ್ಲೀಪ್, ಬ್ಲಡ್ ಆಕ್ಸಿಜನ್ ಲೆವೆಲ್ ನ ಈಸಿಯಾಗಿ ಮಾನಿಟರ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಕ್ಟಿವಿಟಿನ ನಾವು ಈಸಿಯಾಗಿ ಚೆಕ್ ಕೂಡ ಮಾಡಬಹುದು. ಅಂಡ್ ಇದರಲ್ಲಿ ನಮಗೆ 150+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಗ್ರೇಡ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲಿ ಕಂಟ್ರೋಲ್ ಮಾಡಬಹುದು, ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್. ಕ್ಯಾಮ್ರಾ ಶಟರ್ ನ ಕೂಡ ನಾವು ಈ ವಾಚ್ ಇಂದಾನೇ ಆಪರೇಟ್ ಮಾಡಬಹುದು. ಅಂಡ್ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ, ಬೋರ್ ಆದಾಗ ಆಡೋದಕ್ಕೆ ಗೇಮ್ಸ್ ಕೂಡ ಇದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.1 ಇದೆ. ಬ್ಲೂಟೂತ್ ಕಾಲಿಂಗ್ ನ ಕೂಡ ಇದು ಸಪೋರ್ಟ್ ಮಾಡುತ್ತೆ, ಅಂಡ್ ಬೆಟರ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತಂತೆ. ಸೊ ಬನ್ನಿ ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ, ಆಡಿಯೋ ಕ್ವಾಲಿಟಿ ಚೆಕ್ ಮಾಡ್ತೀನಿ. ಅದಕ್ಕೆ ನಾವು ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಮಗೆ ನಾವು ನೋಡಬಹುದು ರೀಸೆಂಟ್ ಕಾಲ್ ಡೈಲ್ ಪ್ಯಾಡ್ ಅಂಡ್ ಕಾಂಟ್ಯಾಕ್ಟ್ಸ್ ಇದೆ. ಈಗ ಡೈಲ್ ಪ್ಯಾಡ್ ಯೂಸ್ ಮಾಡಿಕೊಂಡು ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಸೀರಿಯಸ್ಲಿ ಹ್ಯೂಜ್ ಸ್ಪೀಕರ್ ಕೊಟ್ಟಿದ್ದಾರೆ, ಆಡಿಯೋ ಕ್ವಾಲಿಟಿ ಅಂತೂ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು, ಸಖತ್ತು ಲೌಡ್ ಆಗಿ ಕೇಳಿಸ್ತಾ ಇತ್ತು. ಆ್ಯಂಡ್ ನಿಮ್ಗೆ ಏನಾದರೂ ಈ ಕಾಲ್ನ ನೀವು ಸ್ಮಾರ್ಟ್ ವಾಚಲ್ಲಿ ಅಟೆಂಡ್ ಮಾಡೋಕೆ ಇಷ್ಟ ಇಲ್ವಾ, ಈ ಕಾಲ್ನ ನಾವು ಮೊಬೈಲ್ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಮೊಬೈಲಿಂದ ಕೂಡ ಅಟೆಂಡ್ ಮಾಡ್ಬೋದು. ಈ ಫೀಚರ್ ಅಂತೂ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಕಾಲಿಂಗ್ ಫೆಸಿಲಿಟಿ ಚೆನ್ನಾಗಿದೆ, ಆ್ಯಂಡ್ ನಮ್ಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಯಾವುದೂ ಇರಲಿಲ್ಲ. ಓವರ್ ಆಗಿ ಆಡಿಯೋ ಕ್ವಾಲಿಟಿ ಸೂಪರ್. ಓವರ್ ಆಗಿ ನಾಯ್ಸ್ ColorFit ಐಕಾನ್ 3 ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಫ್ರೆಂಡ್ಸ್ ನೀವೇನಾದ್ರೂ ಅಂಡರ್ 2,000 rupees ಅಲ್ಲಿ ಒಳ್ಳೆ ಡಿಸ್ಪ್ಲೇ ಬ್ಲೂಟೂತ್ ಕಾಲಿಂಗ್ ಸಪೋರ್ಟ್ ಮಾಡುವ ಸ್ಮಾರ್ಟ್ ವಾಚ್ ಹಾಗೆ ಡಿಜಿಟಲ್ ಕ್ರೌನ್ ಇರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತಲೇ ಹೇಳ್ಬೋದು. ಅಂಡ್ ನಾಯ್ಸ್ ಬ್ರ್ಯಾಂಡ್ ಬಗ್ಗೆ ಮಾತಾಡಂಗೆ ಇಲ್ಲ, ನಾಯ್ಸ್ ಅವರು ಯೂಶಲಿ ತುಂಬಾನೇ ಚೆನ್ನಾಗಿರೋ ಸ್ಮಾರ್ಟ್ ವಾಚಸ್ ನಲ್ಲಿ ಲಾಂಚ್
ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಏಪ್ರಿಲ್ ಫಸ್ಟ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಲಾಂಚ್ ಡೇ ಪರ್ಚೇಸ್ ಮಾಡಿದ್ರೆ ಜಸ್ಟ್ ಫಾರ್ ನಮಗೆ 1399 ರುಪೀಸ್ಗೆ ಈ ವಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ 2499 ರುಪೀಸ್ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವೀಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವೀಡಿಯೋಸ್ನ ನಾನು ಮಾಡಬೇಕು ಅಂದ್ರೆ ನೀವು ಏನ್ ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಂತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.